ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಹೇಳ್ತೀನಿ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಎಲ್ಲ ಚೆನ್ನಾಗಿದ್ರೆ ಅನ್ಕೊಂತೀನಿ. ನೋಡಿ ಸ್ನೇಹಿತರೆ, ಇವತ್ತು ನಾವು ಮಡಿಕೇರಿಗೆ ಬಂದ್ಬಿಟ್ಟು 3ನೇ ದಿನ. ಇವತ್ತು ನಾವೆಲ್ಲರೂ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ನಮ್ದು ತಿಂಡಿ ಎಲ್ಲ ತಿನ್ಕೊಳ್ಳೋದಾಯ್ತು, ಟೀ ಕಾಫಿ ಕುಡಿಯೋದನ್ನ ಎಲ್ಲ ಮುಗೀತು. ಇವಾಗ ಸಾಮಾನ್ಯ ಹೇಳಿದ್ದು ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಹೊರಡ್ತಾ ಇದ್ದೀವಿ. ಆ ಲಗೇಜ್ ನಾವು ಮೇಲ್ಗಡೆ ತೊಗೊಂಡು ಹೋಗೋಕೆ ಇಲ್ಲಿ ನೋಡಿ ಸ್ನೇಹಿತರೆ, ಹಿಂದ್ಗಡೆ ಒಂದು ಆಟೋ ಕರ್ಸಿದ್ದೀನಿ. ಯಾಕಂದ್ರೆ ನಮ್ಮ ಬಸ್ಸು ಕೆಳಗಡೆ ಬರೋಕೆ ರೆಡಿ ಇಲ್ಲ. ಸೊ ಇವಾಗ ಆಟೋಲಿ ಇಟ್ಕೊಂಡ್ಬಿಟ್ಟು ನಮ್ಮ ಲಗೇಜ್ ಎಲ್ಲ ನಾವು ಮೇಲ್ಗಡೆ ತೊಗೊಂಡು ಹೋಗ್ತೀವಿ. ಇಲ್ಲಿ ಅಪ್ಪ ಇದೆ ಸ್ವಲ್ಪ, ನಾನು ನಿಮ್ಗೆಲ್ಲ ಹೇಳಿದ್ದೆ ನಾನು ಹೋಮ್ ಸ್ಟೇ ಟೂರ್ ಕೊಡ್ತೀನಿ ಅಂತಂದ್ಬಿಟ್ಟು. ಬಟ್ ಇವಾಗ ಏನಾಗ್ತದೆ ಪ್ರಾಬ್ಲಮ್ ಅಂದ್ರೆ ಮಳೆನೇ ನಿಂತ್ಕೊಂತ ಇಲ್ಲ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಹಾಗಾಗ್ಬಿಟ್ಟು ನನಗೆ ಹೊರಗಡೆ ಹೋಗಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ನೀವು ನೋಡ್ತಾ ಇದ್ರೆ ನಾನು ಇಲ್ಲೇ ನಿಂತ್ಕೊಂಡ್ಬಿಟ್ಟು ಬ್ಲಾಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೋದ್ರೆ ಮಳೆ ಬರ್ತಾ ಇದೆ. ಆಮೇಲೆ ನಾನು ಓನರ್ಗೂ ಕೂಡ ಮಾತಾಡಿಸ್ತೀನಿ ಇವಾಗ, ಅವ್ರ ಬಾಯಿಂದ ಕೇಳೋಣ ಅವ್ರು ಏನಂತಾರೆ ಹೋಮ್ ಸ್ಟೇ ಬಗ್ಗೆ ಅಂತಂದ್ಬಿಟ್ಟು. ಹೋಗೋಣ ಸ್ನೇಹಿತರೆ, ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡಿಸ್ಕೊಳ್ಳೋಣ. ಇವಾಗ ನಾವು ಇನ್ನೊಂದು ಏನಂದ 5 ನಿಮಿಷದಲ್ಲಿ ಹೊರಡಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ವಿ ಎಲ್ಲರೂ ಕೂಡ. ಆಟೋ ನೋಡಿ ಆಲ್ಮೋಸ್ಟ್ ಇವಾಗ ಇಲ್ಲೇ ನಮ್ಮ ಎದುರುಗಡೆ ಬಂದು ನಿಂತ್ಕೊಂಡಿದೆ. ಲಗೇಜ್ ಇಟ್ಬಿಟ್ಟು ಹೋಗೋಣ ಮೇಲೆ. ಫಸ್ಟ್ ಹೋಗ್ಬಿಟ್ಟು ಇವಾಗ ಅಂಕಲ್ ಮತ್ತೆ ಆಂಟಿ ಮಾತಾಡ್ಸ್ಕೊಳೋಣ, ಇಬ್ಬರಿ ಹೋಮ್ ಸ್ಟೇ ಓನರಿಗೆ ಬನ್ನಿ. ನೋಡಿ ಸ್ನೇಹಿತರೆ, ನಮ್ದು ಟ್ರಿಪ್ ಫುಲ್ ಕಂಪ್ಲೀಟ್ ಆಗಿ ಮುಗಿತು. ಇವಾಗ ಮಡಿಕೇರಿ, ನಾವು ಮಡಿಕೇರಿಯಿಂದ ಇಲ್ಲಿಂದ ಹೊರಡ್ತಾ ಇದೀವಿ. ನಿಮ್ಗೆ ನಾನು ಫಸ್ಟಿಗೆ ಬಂದಾಗಲೇ ಹೇಳಿದ್ದೆ ಈ ಮನೆದ ಒಂದು ಫುಲ್ ಹೋಮ್ ಟೂರ್ ಕೊಡ್ತೀನಿ ಅಂತ. ನಿಮ್ಗೆ ಬೆಳಗ್ಗೆ ಹೇಳಿದೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ. ನೀವು ಹೋಮ್ ಸ್ಟೇದ ಎಲ್ಲ ಫೋಟೋಸ್ ನೋಡ್ಕೊಂಡು ಬಂದ ಎಲ್ಲ ಫೋಟೋಸ್ ತಗೊಂಡಿದ್ದೀನಿ. ಇವಾಗ ನಮ್ಮ ಜೊತೆ ಈ ಹೋಮ್ ಸ್ಟೇದ ಓನರ್ ಇದಾರೆ. ಈ ಹೋಮ್ ಸ್ಟೇ ಹೆಸರು ಬಂದ್ಬಿಟ್ಟು ಭಾವಿಶ್ ಹೋಮ್ ಸ್ಟೇ ಅಂತ ಇದೆ. ಭಾವಿಶ್ ಅಂದ್ರೆ ಇವ್ರ ಮಗನ ಹೆಸರು, ಅವನ ಹೆಸರು ಮೇಲೆ ಹೋಮ್ ಸ್ಟೇ ನಡೆಸ್ತಾ ಇದಾರೆ. PAVISH ಅಂತ ಭಾವಿಶ್ ಹೋಮ್ ಸ್ಟೇ. ಈ ಹೋಮ್ ಸ್ಟೇ ಅದು ನಾನು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇವ್ರ ಕಾಂಟ್ಯಾಕ್ಟ್ ನಂಬರ್ಸ್, ಆಮೇಲೆ ಇಲ್ಲಿ ಹೇಗೆ ಬರಬೇಕು ನಾನು ರೂಟ್ ಮ್ಯಾಪ್ ಕೂಡ ಹಾಕಿರ್ತೀನಿ. ಪಕ್ಕದಲ್ಲೇನೆ ಕ್ಲಬ್ ಮಹೀಂದ್ರ ರೆಸಾರ್ಟ್ ಇದೆ, ಆಮೇಲೆ ತಾಜ್ ಹೋಟೆಲ್ಗೆ ಹೋಗೋದು ರೋಡ್ ಇದೆ ಮಡಿಕೇರಿಯಲ್ಲಿ. ಆಮೇಲೆ ಪಕ್ಕದಲ್ಲಿ ಗಾಲ್ಫ್ ಕೋರ್ಸ್ ಇದೆ. ಇವಾಗ ನಾವು ಓನರ್ ಅವ್ರಿಗೆ ಮಾತಾಡ್ಸೋಣ ಬನ್ನಿ, ಏನ್ ಪ್ರೈಸ್ ಚಾರ್ಜ್ ಮಾಡ್ತಾರೆ, ಎಷ್ಟು ಜನ ಬರ್ಬೋದು, ಆಮೇಲೆ ಏನೇನ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ ಎಲ್ಲ ಕೇಳೋಣ ಅವ್ರ ಬಾಯಿಂದ. ಒಂದ್ಸಲ ಫಸ್ಟ್ ಹೇಳ್ಬೇಕಂತಂದ್ರೆ ನೀವು ಹೋಮ್ಸ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅದು ಹೇಳಿ. ನಾವೀಗ 10ನೇ ವರ್ಷ ಈಗ ನಡೀತಾ ಇರೋದು. ಓಕೆ. ಆಮೇಲೆ ನಾವು ಚಾರ್ಜ್ ಮಾಡೋದು 2 ರೂಮ್ ಇದೆ. 16 ಮೆಂಬರ್ಸ್ ವರೆಗೆ 2 ರೂಮ್ ಅಲ್ಲಿ ಸ್ಟೇ ಆಗ್ಬೋದು. ಓಕೆ. ಅದರಲ್ಲಿ 2 ತರ ನಾವು ಬಿಲ್ ಮಾಡ್ತೀವಿ. ಹೇಗೆಂತೇಳಿದ್ರೆ ರೂಮ್ ರೆಂಟ್ ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ 3 ಮೆಂಬರ್ಸ್ ವರೆಗೆ 2000 ಮಾಡ್ತೀವಿ. 3 ಮೆಂಬರ್ಸ್ ಅವರಿಗೆ ನಾವು ಫರ್ ರೆಡ್ ಹಾಕ್ತೇವೆ. ಒಬ್ಬರಿಗೆ 600 ರುಪೀಸ್ ವರೆಗೆ ನಾವು ಚಾರ್ಜ್ ಮಾಡ್ತೀವಿ. ಆಮೇಲೆ ಫುಡ್ ಅವ್ರು ಯಾವ ಐಟಮ್ಸ್ ಅನ್ನ ಹೇಳ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಹೆಚ್ಚಾಗಿ. ಅಲ್ಟಿಮೇಟ್ಲಿ ಹೆಂಗೆ ಅಂದ್ರೆ ಸ್ನೇಹಿತರೆ, ನೀವು ಏನ್ ಆರ್ಡರ್ ಕೊಡ್ತೀರೋ ಅಂದ್ರೆ ನಿಮ್ಗೆ ಏನಾದ್ರು ತಿನ್ಬೇಕು ಅನ್ಸ ಸ್ಪೆಷಲ್ ಆಗಿ, ಸ್ಪೆಷಲಿ ಆಂಟಿಕಾಯಿ ಅಡಿಗೆ ಅಂತ ಸೂಪರ್. ನಾನು ಏನಿಲ್ಲ ಅಂದ್ರೆ 10 ವರ್ಷದಿಂದ ಬರ್ತಾ ಇದೀನಿ ಹೋಮ್ ಸ್ಟೇ. 10 ವರ್ಷ ಆಯ್ತು ಅಂತ ನಾನು ಬರ್ತಾ ಬರ್ತಾ 10 ವರ್ಷದಿಂದ ಈ ಹೋಮ್ ಸ್ಟೇ ಬರ್ತಾ ಇದೀವಿ ನಾವು. ನೀವು ಬಂದ್ರೆ ಅವ್ರ ಕೈ ನೀವು ಒಂದ್ಸಲ ತಿನ್ಬಿಟ್ರೆ ನೀವು ಈ ಹೋಮ್ ಸ್ಟೇ ಬಿಡೋದೇ ಇಲ್ಲ ಮಡಿಕೇರಿಯಲ್ಲಿ. ನಾನು ಇನ್ನೊ ತನಕ ಮಡಿಕೇರಿಗೆ ನಾನು ಬರ್ತಾ ಇರೋದು ಒಂದು 15-16 ವರ್ಷದಿಂದ ಬರ್ತಾ ಇದೀನಿ. ಬಟ್ ಎಲ್ಲಾ ಕಡೆ ಇದ್ದು ನಾವು ಸುಮಾರು ಕಡೆ ಇದ್ದಿದ್ದೀನಿ, ಇಲ್ಲಿ ಯಾವಾಗಿಂದ ಬಂದು ಈ ಹೋಮ್ ಸ್ಟೇ ಬಿಟ್ಟೇ ಇಲ್ಲ ನಾವು. ಇದನ್ನೇ ಫಿಕ್ಸ್ ಆಗಿ ಇಟ್ಕೊಂಡ್ಬಿಟ್ಟಿದೀವಿ ಅಲ್ಲ. 16 ಮೆಂಬರ್ ಸ್ಟೇ ಇತ್ತು, ನಾವು ಬಂದಿರೋದು 25 ಜನ ಅಂದ್ರೂ ಇಲ್ಲಿಗೆ ಬಂದಿದೀವಿ. ಹೌದು, ತುಂಬಾ ಖುಷಿ ಆಯ್ತು. 2 ರೂಮ್ ಅಲ್ಲಿ ನಾವು 16 ಜನ ಕಂಫರ್ಟಬಲ್ ಆಗಿರ್ಬೋದು. ಡಬಲ್ ಕಾಟ್ ಇದೆ, ಅದರಲ್ಲಿ ಟೆಂಟ್ ಫೆಸಿಲಿಟಿನೂ ಇದೆ. ಟೆಂಟ್ ಫೆಸಿಲಿಟಿ ಇದೆ ಸ್ನೇಹಿತರೆ. ನಿನ್ನೆ ರಾತ್ರಿ ನಾವು ಟೆಂಟ್ ಅಲ್ಲಿ ಮಲ್ಕೊಂಡಿದ್ವಿ, ಅದೊಂದು ವಿಡಿಯೋ ನಿಮಗೆ ಕ್ಲಿಪ್ ಹಾಕ್ತೀನಿ, ಅದ್ ನೋಡ್ಕೊಂಡು ಯಾವ ತರ ಮಲ್ಕೊಂಡಿದ್ವಿ ಅಂತಂದ್ಬಿಟ್ಟು. ಇಲ್ಲಿ ನೋಡಿ ಸ್ನೇಹಿತರೆ, ನನ್ ಜೊತೆ ಯಾರ್ ಮಲ್ಕೋತಾ ಇದಾರೆ? ಅವನ ಜೊತೆ ಮಲ್ಕೊಂತ ಇರೋದು ಡೈನಾಮಿಕ್ ರಾಕಿ. ಕರೆಕ್ಟ್ ಆಗಿ ಇಬ್ರಿಗೆ ನಮ್ಗೆ ಸ್ವಲ್ಪ ಜಾಗ ಕಮ್ಮಿ ಬರುತ್ತೆ, ತಪ್ಪಿ ಅವರು ಆರಾಮಾಗಿ ಮಲ್ಕೊಳ್ಳಿ ನಾವು ಆರಾಮಾಗಿ ಮಲ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ಟೆಂಟ್ ತರ್ಸ್ಕೊಂಡು ಟೆಂಟ್ ಹಾಕೊಂಡಿದ್ವಿ ಹೊರಗಡೆ. ಇಲ್ಲಿ ಮಳೆ ಎಲ್ಲ ಬರಲ್ಲ, ಯಾಕಂದ್ರೆ ಮೇಲ್ಗಡೆ ಎಲ್ಲ ಫುಲ್ ಕವರ್ಡ್ ಇದೆ. ಫೋಲ್ಡೇಬಲ್ ಬೆಡ್ ಇದೆ, ಬೆಡ್ ಹಾಕೊಂಡು ಬೆಡ್ ಶೀಟ್ ಹಾಕೊಂಡು ಎರಡು ಫುಲ್ ಇಟ್ಕೊಂಡು ರಗ್ಗಿದೆ, ಸಕದಾಗ ಅನಿಸ್ತಾ ಇದೆ. ಸೂಪರ್ ಆಗಿದೆ. ತೋರ್ಸ್ತಾ ನಮ್ ತಮ್ಮ ನಿಮ್ಗೆ ಟೆಂಟ್ ಇಂದ ಇಷ್ಟಿದೆ ಹೈಟ್, ಕ್ಯಾಮ್ರಾಲಿ ಚಿಕ್ಕದಾಗ ಕಾಣಿಸುತ್ತೆ, ಅದು ತುಂಬಾ ದೊಡ್ಡದಾಗಿದೆ, 3 ಜನ ಮಲ್ಕೋಬಹುದು. ಇದು ವಿಂಡೋ, ಆಕ್ಚುಲಿ ಒಳಗಡೆ ಜಿಪ್ ಲೈನ್ ಇದೆ, ಫುಲ್ ವಿಂಡೋ ಇದು. ಇಲ್ಲಿಂದ ಎಂಟ್ರಿ ಕೊಡಬಹುದು, ಆದ್ರೆ ನಾವು ಆ ಕಡೆಯಿಂದ ಹೋಗಿದ್ದೀವಿ. ಇದು ಒಂದು ವಿಂಡೋ, ಇದು ಫುಲ್ ಕವರ್ ಆಗುತ್ತೆ ಸ್ನೇಹಿತರೆ ನೋಡಿ. ಹೌದು, ಸೊಳ್ಳೆ ಬರಬಾರ್ದು ಅಂತ ಒಂದು ಈ ತರ ಇದೆ. ಇದನ್ನ ಹಾಕೊಂತೀವಿ ಫಸ್ಟ್. ಇದು ಮೇನ್ ಡೋರ್, ಇದು ಅದಾದ್ರೆ ಇದು ಮೇನ್ ಡೋರ್. ಇದನ್ನ ಹಾಕೊಂಡ್ಬಿಟ್ಟು ಕವರ್ ಮಾಡ್ಬಿಟ್ಟು ನೋಡಿ, ಈ ಜಿಪ್ ಹಾಕೊಂಡು ಮಾಡ್ಕೊಂಡ್ಬಿಟ್ಟು ಆರಾಮ ಮಾಡ್ಕೊಬಹುದು. ನಂಗೆ 2 ಸೆಕೆಂಡ್ಸ್ ಅಲ್ಲಿ ನಿದ್ದೆ ಬಂದ್ಬಿಡತ್ತೆ ಇವಾಗ. ಅದ್ರ ಬೇರೆ ಮಳೆ ಶಬ್ದ ಬೇರೆ ಬರ್ತಾ ಇದೆ. ಆಮೇಲೆ ನೀವು ಇನ್ನೊಂದ್ ನೋಡಬಹುದು ಸ್ನೇಹಿತರೆ, ಇಲ್ಲಿ ನೋಡಿ, ಇಲ್ಲಿ ಕ್ಯಾಂಪ್ ಫೈರ್ ಬೇರೆ ಇದೆ. ಕ್ಯಾಂಪ್ ಫೈರ್ ನು ಹಾಕ್ತಾರೆ ನಿಮ್ಗೆ, ಕ್ಯಾಂಪ್ ಫೈರ್ಗೆ ಸಪರೇಟ್ ಚಾರ್ಜ್ ಮಾಡ್ತಾರೆ. ಸೌದೆ ಮೇಲೆ ಎಷ್ಟು ಸೌದೆ ಹೋಗುತ್ತೆ, ಹೆಂಗ್ ಸೌದೆ ಖರ್ಚಾಗುತ್ತೆ ಸ್ಟಾರ್ಟ್ ಆಗ 300 ರೂಪಾಯಿ. ನಿಮ್ದೊಂದ್ಸಲ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಅಂತ. ನಮ್ದು ಕಾಂಟ್ಯಾಕ್ಟ್ ನಂಬರು 9900336379.
ಅದು ನನ್ನ ಹೆಂಡತಿ ನಂಬರ್, ಅದು ಆಂಟಿ ನಂಬರ್. ಆಂಟಿನೇ ಮೇಜರ್ ಓನರ್, ಮೇಜರ್ ಓನರ್ ಬಂದ್ಬಿಟ್ಟು ಆಂಟಿನೇ ಇಲ್ಲಿಂದ. ಯಾವ್ದೇ ಗೆಸ್ಟ್ ಆದ್ರೂ ತಗೊಳ್ಳೋದೆಲ್ಲ ಆಂಟಿನೇ ಬುಕ್ಕಿಂಗ್ ಅವರಿಗೆ ಕೊಟ್ರೆ ಆಗಲ್ಲ. ಎಲ್ಲ ನೀವೆಲ್ಲ ಬಾಕಿದೆಲ್ಲ ಅರೇಂಜ್ಮೆಂಟ್ ನೋಡ್ಕೊಂತಿರಲ್ಲ ಅಂತಲ್ಲ, ಅದು ಇಂಪಾರ್ಟೆಂಟ್. ಸ್ನೇಹಿತರೆ ಇಲ್ಲಿ ಯಾರು ವರ್ಕರ್ಸ್ ಇಲ್ಲ, ಬೇರೆಯವ್ರು ಯಾರು ಇಲ್ಲ. ಆಂಟಿ ನಾವು 25 ಜನ ಬಂದ್ರು ಕೂಡ ಆನ್ ಟೈಮ್ ಒಂದ್ ನಿಮಿಷ ಹಿಂದೆ ಮುಂದೆ ಆಗಲ್ಲ. ಅದು ಹೆಂಗ ನಾವ್ ಹೆಂಗ್ ಆರ್ಡರ್ ಕೊಡ್ತೀವಿ ಅಂದ್ರೆ ಒಂದ್ ಐಟಮ್ ಬ್ರೇಕ್ಫಾಸ್ಟ್ ಕೊಡಲ್ಲ ನಾವು. ಒಂದ್ ಮೂರ್ ಐಟಮ್ ಆರ್ಡರ್ ಮಾಡ್ತೀವಿ ಆಂಟಿ, ಮೂರ್ ಐಟಮ್ ಬ್ರೇಕ್ಫಾಸ್ಟ್ ರೆಡಿ, ಮಧ್ಯಾಹ್ನ ಊಟ ಆನ್ ಟೈಮ್ ರೆಡಿ, ಮಕ್ಳಿಗೆ ಸಪರೇಟ್ ಊಟ, ದೊಡ್ಡವ್ರಿಗೆ ಸಪರೇಟ್ ಊಟ, ಆಮೇಲೆ ವೆಜ್ ತಿನ್ನೋರಿಗೆ ಸಪರೇಟ್ ಊಟ, ಆಮೇಲೆ ಉಪವಾಸ ಇರೋರಿಗೆ ಅಂತ ಸಪರೇಟ್ ಊಟ, ನಾಲ್ಕ್ನಾಕ್ ಐದೈದು ತರ ವೆರೈಟಿ. ನಾವು ನಾವು ಬರ್ತಾ ಇದೀವಿ ಅಂದ್ಬಿಟ್ಟು ಅವ್ರು ಒಂದ್ ವಾರ ಮುಂಚೆನೆ ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದಾರೆ. ನಾವು ಬರ್ತಾ ಇದೀವಿ ಅಂದ್ರೆ ಗೊತ್ತಾಗ್ಬಿಡುತ್ತೆ, ಓ ರಾಕೇಶ್ ಅವ್ರು ಬರ್ತಾ ಇದಾರೆ ಅಂದ್ರೆ ಎಲ್ಲ ರೆಡಿ ಇರ್ಬೇಕು. ಇನ್ನೊಬ್ರದ್ದು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಸ್ನೇಹಿತರೆ, ಕ್ಯಾನ್ಸಲ್ ಮಾಡಿ ನಮಗೆ ಒನ್ ಡೇ ಅಡ್ವಾನ್ಸ್ ಅಲ್ಲೇ ಅವ್ರು ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ರು, ನಾವೆಲ್ಲ ಬರ್ತಾ ಇದೀವಿ ಅಂತಂದ್ಬಿಟ್ಟು. ನಾವು ಮುಂಚೆ ಸುಮಾರು ಸಲ ಬಂದಿದ್ದೀವಿ ಅಲ್ಲ, ಮಾತಾಡ್ಕೊಂಡಿದ್ದೆ ಎಷ್ಟು ವರ್ಷ ಆಯ್ತಲ್ಲ ದೊಡ್ಡ ದೊಡ್ಡ ಹೇಳ್ತೀನಿ ರಾಕೇಶ್ ಅವರ ಮನಸ್ಸು ಎಷ್ಟು ವಿಶಾಲವಾಗಿದೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಮ್ಗೆ ತುಂಬಾ ಖುಷಿ ನಿಮ್ಮ ಮುಂಚೆ ಬರ್ಬೇಕಂದ್ರೆ. ಮ್ಯಾಕ್ಸಿಮಮ್ ಸ್ನೇಹಿತರು ನಾವು ಬಂದು ಬಂದು ಇವಾಗ ಜಾಸ್ತಿ ತಿರ್ಗಡಕ್ಕೆ ಹೋಗಲ್ಲ, ಇವತ್ತು ನಮ್ಮ ಅಣ್ಣವರೆಲ್ಲ ಬಂದಿರೋ ತಿರ್ಗಡಕ್ಕೆ ಹೋಗಿದ್ವಿ ಮೊನ್ನೆ, ನೆನ್ನೆ ಬ್ಲಾಕ್ ನೋಡಿದ್ವಿ ನೀವು. ಇಲ್ಲಾಂದ್ರೆ ನಾವು ಬಂದ್ಬಿಟ್ಟು ಇಲ್ಲೇ ಇರ್ತೀವಿ ಹೋಮ್ ಸ್ಟೇ ಅಲ್ಲೇ. ನಿಮ್ ಕಾಫಿ ಎಸ್ಟೇಟ್ ಎಲ್ಲ ತೋರಿಸ್ತೀವಿ, ಬಟ್ ಮಳೆನೇ ನಿಂತ್ಕೊಂಡು ಮಳೆ ಇರೋದ್ರಿಂದ ನಮ್ಗೆ ಏನೋ ತೋರ್ಸಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನೋಡೋಣ ಸ್ನೇಹಿತರೆ, ಮತ್ತೆ ನೆಕ್ಸ್ಟ್ ಟೈಮ್ ಮಳೆ ಇಲ್ದೇ ಇದ್ದಾ ಬಂದಾಗ ನಾನು ನಿಮಗೆ ಫುಲ್ ಕಂಪ್ಲೀಟ್ ಟೋರ್ ಇನ್ ಡೀಟೇಲ್ ಅವ್ರ ಎಸ್ಟೇಟ್ ಆಗಲಿ, ಇಲ್ಲಿ ಹೋಮ್ ಸ್ಟೇ ಆಗಲಿ, ಪ್ರತಿಯೊಂದು ನೀವು ತೋರಿಸ್ತೀವಿ ಅಂತ ನೋಡ್ಬೋದು. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್, ಮತ್ತೆ ಸೇಮ್ ಜರ್ನಿ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಆಂಟಿ. ನಾನು ಥ್ಯಾಂಕ್ ಯು ಹೇಳ್ಬೇಕಪ್ಪ. ನನ್ ಮಗಳು ನಿಧಿಗೆ ಇಲ್ಲೆಲ್ಲ ಅಡಿಗೆ ಮಾಡ್ಬೇಕಿತ್ತು, ಏನ್ ಸೆರ್ಲಾಕ್ ತಿನ್ಸೋದು ಅಂತ ಆಂಟಿಗೆ ಒಂದ್ಸ್ವಲ್ಪ ಅಡಿಗೆ ಮಾಡ್ಬೇಕು ಆಂಟಿ ಅಂತ ಹೇಳ್ದೆ. ಅದಕ್ಕೆ ಬಾ ನಿನ್ ಯಾವಾಗ ಬೇಕು ಅವಾಗ ಬಾ, ಅಡಿಗೆ ಮನೆಗೆ ಬಾ, ಅಡಿಗೆ ಮಾಡ್ಕೊಂಡು ಹೋಗು ಅಂತ ಒಂದು ಗ್ಯಾಸ್ ಏನೆ ಖಾಲಿ ಕೊಟ್ಬಿಟ್ಟಿದ್ರೆ ನನಗೆ. ಥ್ಯಾಂಕ್ ಯು ಆಂಟಿ, ಅದಕ್ಕೆ ಥ್ಯಾಂಕ್ ಯು ಅಂಕಲ್. ಎಲ್ಲ ಆನ್ ಟೈಮ್ ರೆಡಿ ಇರ್ತಾರೆ ಅಂಕಲ್ ಆಂಟಿ. ಇಲ್ಲಿ ಬಂದ್ರೆ ಸ್ಟೇ ಮಾಡಕ್ಕೆ ಬರ್ಬೇಕು, ನಾವು ಹೊರಗಡೆ ಹೋಗಕ್ಕಲ್ಲ. ನಮ್ ವ್ಲಾಗ್ಸ್ ಬರುತ್ತೆ, ಅದೆಲ್ಲ ವ್ಲಾಗ್ಸ್ ನೋಡಿ, ನೀವು ನಮ್ ಜೊತೆಲಿ ಇದ್ದೀರಾ ಅಂತ ಅನ್ಸುತ್ತೆ. ವ್ಲಾಗ್ಸ್ ನೋಡ್ತಾ ಇದ್ರೆ ಯೂಟ್ಯೂಬ್ ನೋಡ್ತಿರಲ್ಲ, ನೋಡ್ತೀವಿ ಆಮೇಲೆ ಸ್ನೇಹಿತರೆ. ಇನ್ನೊಂದೇನು ಅಂದ್ರೆ ಮೇನ್ ವಿಷಯ ನಾನು ನಿಮ್ಗೆಲ್ಲ ಹೇಳೋದು ಮರ್ತೋಗ್ಬಿಟ್ಟೆ, ಈ ಹೋಮ್ ಸ್ಟೇ ಬಂದ್ಬಿಟ್ಟು ಸ್ನೇಹಿತರೆ ಸಿಟಿಯಲ್ಲಿ ಇಲ್ಲ, ಇದು ಸಿಟಿಯಿಂದ ಫುಲ್ ಆಚೆ ಕಡೆ ಇದೆ. ನಿಮಗೆ ಅಕ್ಕಪಕ್ಕ ಗಾಡಿ ಬಿಟ್ಟಾಕಿ ಯಾರು ಜನರೇ ಕಾಣಲ್ಲ ಇಲ್ಲಿ, ಅಷ್ಟು ಸಕ್ಕದಾಗಿರೋ ಫೀಲಿಂಗ್ ಇರುತ್ತೆ ನಿಮಗೆ. ಸ್ಪೆಷಲಿ ನಮ್ ಬೆಂಗಳೂರಿಂದ ಬರೋರಿಗೆ, ಮೈಸೂರಿಂದ ಬರೋರಿಗೆ ಎಲ್ಲ ತುಂಬಾ ಚೆನ್ನಾಗಿ ಫೀಲಿಂಗ್ ಇದೆ. ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ, ಒಂದ್ಸಲ ವಿಸಿಟ್ ಮಾಡಿದ್ರೆ ನೀವು ಪಕ್ಕ ಈ ವಿಡಿಯೋ ಬಂದ್ಬಿಟ್ಟು ಕಮೆಂಟ್ ಮಾಡ್ತೀರಾ, ಅದನ್ನ ಗ್ಯಾರಂಟಿ ಇದೆ. ಬನ್ನಿ ಇವಾಗ ಹೊರಡೋಣ, ರಿಲೇಟಿವ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ಮೇಲ್ಗಡೆ, ನಾವು ಹೋಗ್ಬಿಟ್ಟು ಇವಾಗ ನಮ್ ಪ್ರಯಾಣ ಇಲ್ಲಿಂದ ಮೈಸೂರು ಕಡೆ ಸ್ಟಾರ್ಟ್ ಮಾಡೋ ದಾರಿಯಲ್ಲಿ ಬೇರೆ ಬೇರೆ ಜಾಗ ಹೋಗ್ತಾ ಇದೀವಿ, ಅದನ್ನು ಕೂಡ ಈ ವ್ಲಾಗಲ್ಲೇ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ ಸ್ನೇಹಿತರೆ. Bye, bye, bye. ಹೆಂಗಿತ್ತು ಟ್ರಿಪ್? ಎವ್ರಿಬಡಿ ಎಂಜಾಯ್ಡ್? ಇವಾಗ ನಮ್ದು ಫಸ್ಟ್ ಸ್ಟಾಪ್ ಇಲ್ಲೇ ಕೊಡ್ತೀವಿ 5 ನಿಮಿಷದಲ್ಲಿ. ಯಾಕಂತಂದ್ರೆ ಇವಾಗ ಮಡಿಕೇರಿಲಿ ನಿಮ್ಗೆಲ್ಲ ಗೊತ್ತಿದೆ, ಸುಮಾರು ಜನ ಗೊತ್ತಿರುತ್ತೆ ಮಡಿಕೇರಿಯಲ್ಲಿ ಸ್ಪೈಸಸ್ ತುಂಬಾ ಫೇಮಸ್. ಸೊ ಮಡಿಕೇರಿ ಬಂದು ಸ್ಪೈಸಸ್ ತಗೊಳ್ದೆ ಹೋದ್ರೆ ಬಂದಿದ್ದು ಟೈಮೇ ವೇಸ್ಟ್ ಆಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಸ್ಪೈಸಸ್ ತಗೊಳಕ್ಕೆ ಸ್ಟಾಪ್ ಮಾಡೋಣ. ಅಲ್ಲಿ ಏನೇನ್ ತಗೊಂತೀವಿ, ಹೇಗೆ ತಗೊಂತೀವಿ ಅಂತ ನೀವು ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ ಸ್ನೇಹಿತರ ಹಾಗೆ. ನೋಡಿ ಸ್ನೇಹಿತರೆ ಮಸಾಲಾಗಳು, ಈ ತರ ಮಸಾಲ ರೆಡಿಮೇಡ್ ಮಸಾಲಾ, ಸಾಂಬಾರ್ ಮಸಾಲ, ಇದು ಕಬಾಬ್ ಮಸಾಲ, ರಸಮ್ ಮಸಾಲ, ಚಿಕನ್ ಮಸಾಲ, ಮಟನ್ ಮಸಾಲ, ಎಲ್ಲ ರೆಡಿಮೇಡ್ ಪ್ಯಾಕೆಟ್ ಸಿಗ್ತವೆ. ನೀವು ಯಾವ ಶಾಪ್ ಹೋಗ್ಬಿಟ್ಟು ತಗೊಂಬೋದು, ತುಂಬಾ ಟೇಸ್ಟಿ ಆಗಿರೋ ಮಸಾಲಗಳು ಸಿಗ್ತವೆ. ಎಲ್ಲ ಡ್ರೈ ಫ್ರೂಟ್ಸ್ ಆಯ್ತು, ಸ್ಪೈಸಸ್ ಮಸಾಲಗಳು ವೆರೈಟಿಗಳು ಇಟ್ಟಿರ್ತಾರೆ. ಈ ಕಡೆ ಸೈಡಿಗೆ ಪಿಕ್ಕಲ್ಗಳು ಇದೆ ನೋಡಿ, ಎಲ್ಲ ವೆರೈಟೀಸ್ ತರ ಪಿಕ್ಕಲ್ಗಳು ತಗೊಂಬೋದು. ಸಾಂಬಾರ್ ಮಸಾಲ
ಭಾವಿ ನಿಮ್ ಬಿಲ್ ಎಷ್ಟಾಯ್ತು? ಇದು ಅರ್ಧ ಅಮೌಂಟ್ ನೋಡಿ ಸ್ನೇಹಿತರೆ, ಇದು ಅರ್ಧ ಅಮೌಂಟ್ ದಿರಾಮ್ ಸಲ್ ಬರ್ತೈತೆ. ದಿರಾಮ್ ಮೇ ಹೋನಾ, ರುಪೀಸ್ ಮೇ ಹೋನಾ, ಇಂಡಿಯನ್ ರುಪೀಸ್ ಮೇ ಹೋನಾ, ಡಾಲರ್ ಮೇ ಹೋನಾ, ರುಪೀಸ್ ಮೇ ಹೋನಾ, ಕ್ಯಾಶ್ ಪೇಮೆಂಟ್ ಹೋನಾ, ಚೆಕ್ ಪೇಮೆಂಟ್ ಹೋನಾ. ನೋಡಿ ಸ್ನೇಹಿತರೆ ಎಷ್ಟು ತಗೊಂಡ್ರೆ ಅಂತಂದ್ರೆ ಕ್ಯಾಲ್ಕುಲೇಟರ್ ಬೇಕಾಗೈತೆ ಲೆಕ್ಕ ಮಾಡಕ್ಕೆ. ಇವ್ರ ಆರಾಮಾಗಿ ಹೇಳ್ತಾರೆ, ನಮ್ಮ ಅಣ್ಣ ನಿಂತಾರೆ, ನಮ್ಮ ಅಣ್ಣನ ಮುಖ ನೋಡ್ರಿ ಅಲ್ಲೇ ಗೊತ್ತಾಗುತ್ತೆ ಎಕ್ಸ್ಪ್ರೆಷನ್. ಆಲ್ರೆಡಿ ಇಲ್ಲ ದೊಡ್ಡ ದೊಡ್ಡ ಟೋಪಿ ಹಾಕೊಂತಾರೆ, ಅಲ್ಲೋಗ್ಬಿಟ್ಟು ಬಟ್ಟೆನೆ ಹಾಕಿರ್ಬೋದು. ಪಕ್ಕದ ಸ್ಪೈ ಶಾಪ್ ಅಲ್ಲಿ ಬಿಲ್ ಎಲ್ಲ ಮಾಡ್ಸ್ಕೊಂಡ್ ಬರಷ್ಟೊತ್ತಿಗೆ ಇವರು ಇಲ್ಲಿ ನೋಡಿ ಒಳಗಡೆ ಎಲ್ಲ ಲೈನಿಗೆ ಸೀರೆ ಅಂಗಡಿ ಅಲ್ಲಿ ಹೋಗಿ ಹೆಂಗ್ ತಗೊಂತಾ ಕುತ್ಕೊಂತಾರ, ಏನ್ ಮಸಾಲೆ ಖರೀದಿ ಮಾಡಿದ್ರೆ ಸೀರೆ ಖರೀದಿ ಮಾಡ್ತಾರೆ, ಇದು ಏನ್ ಹೇಳ್ಬೇಕೇಳ್ರಿ? ಇಲ್ಲ ಇಲ್ಲ, ಬಾಳೆ ಎಲೆ ನಾರಿಂದ ಸೀರೆಗಳು ಮಾಡಿದಾರಂತೆ ಕೈ ಮಕ್ಕಳಿಂದ. ಓ ನೋಡಕ್ ಹೋಗಿದ್ದು ಇಲ್ಲಿ ನೋಡಿ ಒಬ್ಬೊಬ್ಬರು ಕೈಯಲ್ಲಿ ಬ್ಯಾಗ್ ನೋಡ್ರಿ ಹೆಂಗ್ ಮಾಡಾರ ಅಂತಂದ್ಬಿಟ್ಟು ನೋಡಕ್ ಹೋಗ್ತಾರಂತೆ ಅವ್ರು. ಏನ್ ತಗೊಂಡ್ರಿ? ನಾಲ್ಕು ಸೀರೆ ತಗೊಂಡ್ರಿ? ಗುಡ್ ಗರ್ಲ್, ಗುಡ್ ಗರ್ಲ್. ನೋಡಿ ಸ್ನೇಹಿತರೆ ಲಾಸ್ಟ್ ಹೋಟೆಲ್ ನೀವೆಲ್ಲ ನೋಡಿದ್ರಿ, ಆ ಸ್ಪೈಸಸ್ ಎಲ್ಲ ತಗೊಳೋದಾಯ್ತು. ಇವಾಗ ನಾವು ಬೈಲ್ಕೊಪ್ಪೆ ಹತ್ರ ಗೋಲ್ಡನ್ ಟೆಂಪಲ್ ಅಂತ ಇದೆ, ಟಿಬೆಟಿಯನ್ ಟೆಂಪಲ್ ಇದೆ, ಆ ಟೆಂಪಲ್ ಹತ್ರ ಬಂದಿದ್ದೀವಿ ಫುಲ್ ಫ್ಯಾಮಿಲಿ. ಇವಾಗ ನಾವು ಬಂದು ಬಸ್ನೆಲ್ಲ ಪಾರ್ಕ್ ಮಾಡ್ಬಿಟ್ಟು ಇವಾಗ ಟೆಂಪಲ್ ಹತ್ರ ನಡ್ಕೊಂಡು ಹೋಗ್ತಾ ಇದೀವಿ, ನಮ್ಮ ಒಳಗಡೆ ಕರ್ಕೊಂಡು ಹೋಗ್ತೀವಿ. ಒಂದೊಂದು ಶಾರ್ಟ್ಸ್ ಅಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ, ಅದಾದ್ರೆ ಮತ್ತೆ ಸಿಗ್ತೀನಿ ನಾನು ನಿಮ್ಮೆಲ್ರಿಗೂ ಕೂಡ. ನೋಡಿದ್ರಲ್ಲ ಸ್ನೇಹಿತರೆ, ನಾವು ಈಗ ಗೋಲ್ಡನ್ ಟೆಂಪಲ್ ಇಂದ ನಾವು ಆಚೆ ಕಡೆ ಬಂದಿದೀವಿ, ಹಾಗೆ ಒಳಗಡೆ ಎಲ್ಲ ತೋರ್ಸಕ್ ಆಗ್ಲಿಲ್ಲ ನೀಟಾಗಿ, ಪ್ರೇಯರ್ಸ್ ನಡೀತಾ ಇತ್ತು. ನಾವು ಬರೋದೇ ಒಂದ್ ಸ್ವಲ್ಪ ರಾಂಗ್ ಟೈಮ್ ಬಂದಿದೀವಿ, ಇನ್ನೂ ಸ್ವಲ್ಪ ನೀಟಾಗಿ ತೋರಿಸಬೇಕಾಗಿತ್ತು ನಿಮಗೆ. ಬಟ್ ಏನ್ ಮಾಡ್ತೀರಾ, ಅನ್ಫಾರ್ಚುನೇಟ್ ಆಗಿ 12:30 ಸ್ಟಾರ್ಟ್ ಆಗಿದೆ ಅಂತ. ನಾವು 1:30 ಎಂಟ್ರಿ, 1:30 2 ಗಂಟೆ ಆಗಿದೆ ನಾವು ಎಂಟ್ರಿ ಕೊಟ್ಟಾಗ, 2 ಗಂಟೆಯಿಂದ ಆಗಿತ್ತು, ಹಂಗಾಗಿ ಅದು ಮಿಸ್ ಆಗೋಯ್ತು ನಮಗೆ. ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ಬೋದು ಟೆಂಪಲ್ ಎಲ್ಲ. ಬಟ್ ಒಳಗಡೆ ಫೋಟೋಗ್ರಫಿನ ಆಲ್ರೆಡಿ ಇಲ್ಲ ಅಂದ್ರೆ ಕ್ಯಾಮ್ರಾ ಅಲೋ ಮಾಡಲ್ಲ, ಅಂದ್ರೆ ನಾವು ಏನಾದ್ರೆ 25 ಜನ ಇದಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ ನೀವು. ಯಾವತ್ತೂ ಬೇಗ ಬೇಗ ಆಗೋದಿಲ್ಲ, ಆಮೇಲೆ ಆನ್ ಟೈಮ್ ಅಂತ ಆಗೋದೇ ಇಲ್ಲ. ಒಂದೊಂದ್ಸಲ ಟ್ರೈ ಮಾಡ್ತೀವಿ ಮಾಡಕ್ಕೆ, ಬಟ್ ಒಂದೊಂದ್ಸಲ ಮಿಸ್ ಆಗುತ್ತೆ, ಏನ್ ಮಾಡೋಕ್ಕಾಗಲ್ಲ. ಸೊ ಒಳಗಡೆ ಎಲ್ಲ ಊಟಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿದಾರಂತೆ, ಬನ್ನಿ ಸ್ನೇಹಿತರೆ ಒಳಗಡೆ ಬಿಟ್ಟು ಊಟ ಮಾಡ್ಕೊಂಡು, ಹಾಗೆ ನಿಮ್ಗೂ ಕೂಡ ಶಾರ್ಟ್ಸ್ ಎಲ್ಲ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ ಸ್ನೇಹಿತರೆ ಹಾಗೆ. ಸ್ನೇಹಿತರೆ ಲಾಸ್ಟ್ ಶಾರ್ಟ್ಸ್ ಅಲ್ಲಿ ನಿಮ್ಗೆಲ್ಲ ತೋರಿಸ್ತಾ ಊಟ ಎಲ್ಲ ಮಾಡ್ಕೊಂಡು ಮುಗಿಸಿದ್ವಿ. ಇವಾಗ ನಾವು ಇಲ್ಲಿಂದ ಹೊರಡಕ್ಕೆ ನಿಂತ್ಕೊಂತ ಇದೀವಿ. ಇಲ್ಲಿ ನೋಡಿ ನಮ್ಮ ಹಿಂದ್ಗಡೆ ಐ ಲವ್ ಬೈಲಕುಪ್ಪಿ ಅಂತ ಹಿಂದ್ಗಡೆ ಬರ್ತಿದೆ, ಇದೇ ರೆಸಾರ್ಟ್ ಬಂದಿದ್ವಿ ನಾವು. ರೆಸಾರ್ಟ್ ಹೆಸರೇ ಗೊತ್ತಿಲ್ಲ ನಮ್ಗೆ ಯಾವ್ದು ಅಂತಂದ್ಬಿಟ್ಟು, ಆ ರೆಸಾರ್ಟ್ ಬಂದಿದ್ವಿ ಕೆಫೆ ಕಾಂಟಿನೆಂಟಲ್ ಅಂತ ಇದೆ, ಇಲ್ಲೇ ಬಂದಿದ್ವಿ ನಾವು ಊಟಕ್ಕಂತ. ಊಟ ಎಲ್ಲ ಮುಗಿಸ್ಕೊಂಡ್ವಿ, ಸರ್ ಊಟ ಆಯ್ತು. ಇವಾಗ ಟೈಮ್ ಬಂದ್ಬಿಟ್ಟು 4:30 ಆಗಿದೆ ಸ್ನೇಹಿತರೆ, ನಾವು ಆಕ್ಚುಲಿ 6 ಗಂಟೆ ತನಕ ಬೆಂಗಳೂರು ಮುಟ್ಬೇಕಾಗಿತ್ತು, ಬಟ್ ಇನ್ನೂ ಇಲ್ಲೇ ಇದೀವಿ. ಇನ್ನು ಇಲ್ಲಿಂದ ಮೈಸೂರಿಗೆ ಹೋಗ್ಬೇಕು, ಅಲ್ಲಿ ಒಂದ್ ಸ್ವಲ್ಪ ಜನ ಡ್ರಾಪ್ ಮಾಡ್ಬೇಕು, ಅದಾದ್ರೆ ನಾವು ಬೆಂಗಳೂರಿಗೆ ಹೋಗ್ತೀವಿ. ನೋಡೋಣ ಯಾವಾಗ ಯಾವಾಗ ಏನೇನು ಮುಟ್ತೀವಿ ಅಂತ ನಿಮ್ಗೆಲ್ಲ ತೋರಿಸ್ತಿರ್ತೀನಿ. ಇವಾಗ ನಾವು ಡೈರೆಕ್ಟ್ ಆಗಿ ಮೈಸೂರಿಗೆ ಹೋಗ್ತೀವಿ, ನಾನ್ ಸ್ಟಾಪ್ ಎಲ್ಲೂ ನಿಲ್ಸಲ್ಲ. ಟೀ ಬ್ರೇಕ್ ಏನಿಲ್ವಾ? ಸ್ನೇಹಿತರೆ ಎಷ್ಟು ತಿಂದವ್ರಿ ಇವರು, ಕರ್ಮ ಏನ್ ಹೇಳ್ತೀರಿ ಹೇಳ್ರಿ. ಬನ್ನಿ ಸ್ನೇಹಿತರೆ, ಅದೊಂದು ಮುಕ್ಕಿಸ್ಬಿಟ್ಟು ಇವಳಿಗೆ ಹೋಗೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಎಲ್ಲ ಹೊರಟಕ್ಕೆ ಬಸ್ ಬಂದು ಕೂತಿದೀವಿ, ಎಲ್ಲರೂ ಕೂತಿದ್ರು ಒಳಗಡೆ. ಇವಾಗ ಏನ್ ಸುಸ್ತಾಗಿ ಕೂತ್ರೆ, ಊಟ ಮಾಡ್ಬಿಟ್ಟು ಯಾರು ಶಬ್ದ ಇಲ್ಲ. ನಮ್ಮ ಮಕ್ಕನ ಒಂದ್ ಕತೆ ಹೇಳ್ತೀನಿ ಕೇಳ್ರಿ. ಬಸ್ ಅಲ್ಲಿ ಬಂದು ಕೂತಿ, ಬಸ್ ಆಲ್ರೆಡಿ ಒಂದ್ 10-20 meters ಮುಂದೆ ಬಂದ್ಬಿಡ್ತು. ಅವ್ಳ ಗಂಡಂಗೆ ಬಿಟ್ಟು ಬಂದ್ಬಿಟ್ಟಾಳೆ ನಮ್ ಜೀಜುಗೆ ರೆಸಾರ್ಟ್ ಅಲ್ಲಿ. ನಮ್ ಜೀಜು ಎಲ್ಲರಂತೆ ಗೊತ್ತಿಲ್ಲ, ನಮ್ ಜೀಜು ಕಾಣೆ ಆಗಿದ್ದಾರೆ. ಇದೀಗ ಬಂದ ಸುದ್ದಿ ಅಕ್ಕ, ಓ ಬಂದ್ಬಿಟ್ರು, ಕಾಣೆ ಆಗಿದ್ದ ನಮ್ ಜೀಜು ಸಿಕ್ಬಿಟ್ರು, ಬಂದ್ಬಿಟ್ರು.
ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ನಾವು ದಾರಿಯಲ್ಲಿ ನಾವಿಲ್ಲಿ ಹುಣಸೂರ್ ಹತ್ರ ಎಚ್ ಡಿ ಕೋಟೆ ರೋಡಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಫೇಮಸ್ ಕಮ್ಯುನಿಟಿ ಇದೆ, ಅಕ್ಕಿ ಪಿಕ್ಕ ಕಮ್ಯುನಿಟಿ ಅಂತ ಅಂದ್ಬಿಟ್ಟು. ಈ ಹೇರ್ ಆಯಿಲ್ ಮಾರ್ತಾರೆ ನೋಡಿ, ನೋಡಿ ಇಲ್ಲೆಲ್ಲ ಪೋಸ್ಟರ್ ಕಾಣ್ ಬಂದಿವು, ಸಿಕ್ಕಾಪಟ್ಟೆ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿರ್ತೀರ. ಅಲ್ಲಿ ಬಂದಿದ್ದೀವಿ ನಾವು, ಅವರೇ ಹೇಳ್ತಾರೆ ಒಂದ್ ಎರಡು ಮಾತು ಕೇಳಿ ಅದ್ರ ಬಗ್ಗೆ ಏನಂತ. ಇದು ಗುರುಜಿ ಮನೆ, ಗುರುಜಿ ಮನೆ ತಾವೆ ಬಂದಾದ್ರೆ ತೋರಿಸ್ತಾ ಇದೀವಿ, ಮನೆ ಸಹ ತೋರಿಸ್ತೀವಿ ಹೆಂಗ್ ಮಾಡೋದು ಏನ್ ಮಾಡೋದು ಅಂತ. ಗುರುಜಿ ಮಗ ನಾವು. ಇದಂದ್ರೆ ಇದು ಆಶ್ರಮ, ಇದು ನಾವು ಇಲ್ಲೇ ತಯಾರು ಮಾಡೋದು. ಇದು 7,000 ನಮ್ ಜಾತಿಯ ಜನಗಳು ಅವ್ರೆ ಹಾಕಿ ಬಿಟ್ಟಿ ಜನ. ಇದು 108 ಗಿಡಮೂಲಿಕೆ ಆಗಿ ತಯಾರು ಮಾಡೋದು. ಒಂದ್ ವರ್ಷ ಮಕ್ಕಳಿಂದ 70 ವರ್ಷದ್ರು ಹಚ್ಚಿ ಯಾವ್ದು ಸೈಡ್ ಎಫೆಕ್ಟ್ ಬರಲ್ಲ. ಉದ್ರೋಟ್ ಹೋದ್ಲು ಒಂದು ವಾರದಲ್ಲಿ ನಿಮ್ಗೆ ಸ್ಟಾಪ್ ಆಯ್ತದೆ. ಡ್ಯಾಂಡ್ರಫ್ ಇದ್ರೆ ಒಂದ್ ವಾರದಲ್ಲಿ ಕ್ಲಿಯರ್ ಆಯ್ತದೆ. ಆತರ ಆಯುರ್ವೇದಿಕ್ ಎಣ್ಣೆ ಇದು. ಲೇಡೀಸ್ಗೆ 2 ಬಾಟಲು, ಜೆಂಟ್ಸ್ಗೆ 1 ಬಾಟಲು. 6 ತಿಂಗಳು ಯೂಸ್ ಮಾಡಿದ್ರೆ ಲೇಡೀಸ್ಗೆ ಸಾಕು, ಪದೇ ಪದೇ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ 6 ತಿಂಗಳು ಒಂದ್ಸಲ ಯೂಸ್ ಮಾಡ್ಬಿಟ್ರೆ ಸಾಕು, ಒಂದ್ಸಲ ಯೂಸ್ ಮಾಡಿಬಿಟ್ರೆ ಸಾಕು ಸರ್. ಅವ್ರ ಗುರುಜಿ ಅವ್ರು ಇಲ್ಲೇ ಇರ್ತಾರೆ ಇದರಲ್ಲೇ ಮಾಡೋದಿಟ್ಟು 108 ಗಿಡಮೂಲಿಕೆ ಆಗಿ ನಾವು ಸ್ವಂತ ಕೈಯಿಂದ ತಯಾರು ಮಾಡೋ ಎಣ್ಣೆ ಸಾಲದಲ್ಲಿ. 108 ಗಿಡಮೂಲಿಕೆಯಲ್ಲಿ 1 ಗಿಡಮೂಲಿಕೆ ಕಮ್ಮಿ ಆದ್ರೂ ರಿಸಲ್ಟ್ ಬರಲ್ಲ. ಬನ್ನಿ ಸರ್, ಗಿಡಮೂಲಿಕೆ ತೋರಿಸ್ತಾರೆ. ಇದೆಲ್ಲ ಜಡಿ ಬುಟ್ಟಿಗಳ ಈ ಪೌಡರ್ನ 108 ಗಿಡಮೂಲಿಕೆ ಹಾಕ್ಬಿಟ್ಟು ನಾವು ಪೌಡರ್ ಮಾಡಿ ಎಣ್ಣೆಲಿ ಹಾಕಿ ನಾವು ಸ್ವಂತ ತಯಾರು ಮಾಡಿ ನಾವು ಹಚ್ಚಿ ನಮ್ಗೆ ರಿಸಲ್ಟ್ ಇದ್ರೆ ನಾವು ಕಸ್ಟಮರ್ ಕೊಡೋದು. ಉದ್ರೋಂತ ಕೂದಲು 2-3 ದಿನದಲ್ಲಿ ಕಂಟ್ರೋಲ್ ಆಯ್ತಾರೆ. ಇಲ್ಲಿಂದ ಮತ್ತೆ ಅಲ್ಲಿ ಕೂದಲು ಉದ್ರೋಗಿದ್ದಲ್ಲ ಅಲ್ಲಿ ರೀಗ್ರೋತ್ ಹಾಕಿ 15 ದಿನ ಸಾಕು. 15 ದಿನ ಅಲ್ಲಿ ಮತ್ತೆ ಅಲ್ಲಿಂದ ಹೊಸ ಕೂದಲು ಬರೋಕ್ ಚಾಲು ಆಯ್ತಾರೆ. ಪ್ಯೂರ್ ಕೊಪ್ಪಿನಲ್ಲಿ ಹಾಕಿ ಮಾಡೋದು ಸರ್ ಇದು. ಓಕೆ ಓಕೆ, ನಾವು ನೋಡಿ ಹಚ್ಚಿ ನಾವು ರಿಸಲ್ಟ್ ನೋಡಿ ನಮ್ ಕೂದಲೆಲ್ಲ ಹಿಂಗೆ ಇರ್ತಾರೆ. ಇಷ್ಟು ಉದ್ದ ಎಲ್ಲ ಇದೆ. ನೀವು ಬರ್ಬೇಕಂದ್ರೆ ನಮ್ ಲೊಕೇಶನ್ ಹೇಳ್ತೀನಿ, ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ನೆಲ್ಲೂರ್ ಪಾಲ ಪೋಸ್ಟ್ 2ನೇ ಪಶಿರಾಜಪುರ. ನಮ್ದು ಫೇಸ್ ನೋಡ್ಕೊಳ್ಳಿ, ಬಂದ್ರೆ ಫೇಸ್ ನೋಡಿ ತಗೊಳ್ಳಿ. ನಿಮ್ ನಂಬರ್ ಬೇಕಂದ್ರೆ 9663-8016 ಕಾಲ್ ಮಾಡಿ ಮನೆಗೆ ಕ್ಯಾಶ್ ಆನ್ ಡೆಲಿವರಿ ಕಳಿಸ್ತೀವಿ ಸರ್. ಇನ್ನೊಂದು ನಂಬರ್ ಹೇಳಿ, 8971-85-96-2. ಈ ನಂಬರ್ ಗುರುಜಿ ಅವ್ರ ನಂಬರ್. ಮತ್ತೆ ನಿಮ್ಗೆ ಹೋಲ್ಸೇಲ್ ಬೇಕಿದ್ರೆ ಈ ಗುರುಜಿ ನಂಬರ್ 62 ಲಾಸ್ಟ್ ನಂಬರ್ ಇದೆಲ್ಲ ಆ ನಂಬರ್ ಕಾಲ್ ಮಾಡಿ ಸರ್. ಇದು 6 ತಿಂಗಳ ಅದು 3 ತಿಂಗಳು ಸರ್. ಬೈ ಒನ್ ಗೆಟ್ ಒನ್ ಅಂತ ನಮ್ಮ ಹೆಸರಲ್ಲಿ ಫೇಕ್ ಮಾಡ್ತಾರೆ, ಇದು ತಕೋಬೇಡಿ. 499-ಗೆ ಇದು ಗುಜರಾತ್ ಪ್ರಾಡಕ್ಟ್, ನಮ್ಮ ಹೆಸರಿಗೆ ಹೇಳಿ ಕೊಡ್ತಾವ್ರೆ, ತಕೋಬೇಡ್ದು. ತೋರ್ಸಾಕಿಟ್ಟಿದ್ದೀರಾ? ಇದರಲ್ಲಿ ನೀರಿದೆ ಸರ್, ನೀರು. ಇದರಲ್ಲಿ ಎಣ್ಣೆ ಇಲ್ಲ. ನಮ್ಮ ಹೆಸರು ಮಾಡಿ ಗುಜರಾತ್ ಅವರು ಕಾಪಿ ಮಾಡಿ ನಡೆಸ್ತಾವ್ರೆ. ನೋಡಿ ಸ್ನೇಹಿತರೆ, ನಾವ್ ಇವಾಗ ಇಲ್ಲಿ ಬಂದು ತಗೊಂತ ಇದೀವಿ. ಇವಾಗ ಸುಮಾರು ಬಾಟ್ಲು ತಗೊಂತ ಇದೀವಿ ಇವ್ರ ಹತ್ರ. ಇವಾಗ ನಾವು ಟ್ರಯಲ್ ಮಾಡಕ್ಕೆ ಫಸ್ಟ್ ನಮ್ ಬಾವಿಯವರು ಹಾಕೊಂತ ಇದಾರ. ಸೊ ನಮ್ ಬಾಬಿ ಇವಾಗ ಎಣ್ಣೆ ಹಚ್ಕೊಂತಾರಂತೆ, ನೋಡೋಣ ಅದ್ ಹೆಂಗ್ ಫೀಲ್ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಡಿಸೈಡ್ ಮಾಡಿ. ಇಲ್ಲೇ ತಗೊಂತ ಇದೀವಿ, ಎಷ್ಟು ಬಾಟ್ಲು ತಗೊಂತ ಇದ್ದೀವಿ ಅಂತ ನಿಮ್ಗೆ ಹೇಳ್ತೀನಿ. ಅಲ್ಲಿ ತನಕ ನೋಡಿ, ನಾನು ಶಾರ್ಟ್ ಫಾಲ್ ತೋರಿಸ್ತೀನಿ ನಿಮ್ಗೆಲ್ಲ. 2 ಮಂತ್ಸ್ ಅಲ್ಲಿ 1-2 ತಿಂಗಳು ಆದ್ಮೇಲೆ ಫುಲ್ ರಿವ್ಯೂ ನಾನೇ ನಿಮಗೆ ಖುದ್ದಾಗಿ ಕೊಡ್ತೀನಂತೆ, ಹೆಂಗಿರುತ್ತೆ ಖುದ್ದ ಏನಿಲ್ಲ ಅಂತ ಅಂದ್ಬಿಟ್ಟು. ಹೋಮ್ ಡೆಲಿವರಿ, ಕ್ಯಾಶ್ ಆನ್ ಡೆಲಿವರಿ ಆಲ್ ಇಂಡಿಯಾ ಫ್ರೀ ಇರ್ತದೆ. ಹೆಂಗನಸ್ತದೆ ಅಂಕಲ್ ಎಣ್ಣೆ ಹಚ್ಕೊಂಡು? ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರು, ಇತರ ಮಾಡ್ತಾ ಇದ್ರೆ ಒಂದ್ 6 ತಿಂಗಳಲ್ಲಿ ಕೂದಲು ಬರ್ತದಂತೆ. ಬರ್ಲಿಲ್ಲ ಅಂದ್ರೆ ಉದುರುದಿಲ್ಲ, ಉದುರುದು ಬರುತ್ತೆ. ನೋಡೋಣ, ಟ್ರಯಲ್ ನೋಡೋಣ. 6 ಮಂತ್ಸ್ ಅಲ್ಲಿ ಗೊತ್ತಾಗತ್ತೆ ಏನಂತ ನೋಡಿ. ಎಕ್ಸಾಕ್ಟ್ ಅಂದ್ರೆ ಒಂದ್ಸಲ ಹಚ್ಕೊಳೋದ್ರೆ ಏನ್ ಗೊತ್ತಾಗಲ್ಲ ಸ್ನೇಹಿತರ. ಇದು 6 ತಿಂಗಳಲ್ಲಿ ನೋಡೋಣ, ರಿವ್ಯೂಸ್ ಕೊಡ್ತೀನಿ ನಿಮ್ಗೆ ಇದ್ರ ಬಗ್ಗೆ ಏನಂತ ಅಂದ್ಬಿಟ್ಟು. ನೋಡಿ ಸ್ನೇಹಿತರೆ, ನಾವ್ ಇವಾಗ ಎಲ್ಲಾ ಆಯಿಲ್ ಎಲ್ಲ ತಗೊಂಡಾಯ್ತೀವಿ. ನಾವು ಟೋಟಲ್ ಆಗಿ 27 ಬಾಟಲ್ ತಗೊಂಡಿದೀವಿ ನಾವು ಇಷ್ಟು ಜನ ಸೇರ್ಬಿಟ್ಟು. ಅಂದ್ರೆ ಹುಣಸೂರ್ ಹತ್ರ ಇದೆ ಇದು. ನಾನು ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಹಾಕಿರ್ತೀನಿ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಇವರು ಒರಿಜಿನಲ್ ಆಗಿ ಮಾಡ್ತಾರೋದು, ಬೇರೆ ಫೇಕ್ ಯಾರು ಮಾಡ್ತಾರೆ ಅಲ್ಲೆಲ್ಲೂ ಹೋಗ್ಬೇಡಿ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಾನು ಇವ್ರ ಕಾಂಟ್ಯಾಕ್ಟ್ ನಂಬರ್, ಲೊಕೇಶನ್, ಇವ್ರ ಮನೆ ಅಡ್ರೆಸ್, ಬ್ಯಾಕ್ಗ್ರೌಂಡ್ ಅಲ್ಲಿ ಇವ್ರ ಮನೆ ಕಾಣ್ತಾ ಇದ್ದು ಗುರುಜಿ ಅವ್ರದ್ದು. ನೋಡಿ ಮನೆದನ್ನು ಫುಲ್ ಶಾರ್ಟ್ಸ್ ಹಾಕಿರ್ತೀನಿ ನಿಮ್ಗೆ, ಪ್ರತಿಯೊಂದು ನೀವು ಈ ವಿಡಿಯೋ ನೋಡ್ಕೊಬಹುದು. ಆಮೇಲೆ ಇವ್ರದ್ದು ಆಫಿಷಿಯಲ್ ವೆಬ್ಸೈಟ್ ಇದೆ ಅಲ್ಲ, ನಿಮ್ದು ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ. ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ನೋಡಬಹುದು ನೀವು. ಒಳ್ಳೊಳ್ಳೆ ಸೆಲೆಬ್ರಿಟೀಸ್ನವರೆಲ್ಲ ಬಂದಿದ್ದಾರೆ ಇಲ್ಲಿ, ಬಂದ್ಬಿಟ್ಟು ಇವ್ರ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಅದೇ ತರ ನಾನು ಕೂಡ ಮಾಡಿ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಯಾರೇ ಬಂದು ನಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಒಂದ್ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀರಲ್ಲ, ಚಾನಲ್ ಕಡೆಯಿಂದ ಬಂದಿರಾ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಬನ್ನಿ, ಬಂದ್ಬಿಟ್ಟು ತಗೊಳ್ಳಿ ಸಾಮಾನು, ತಗೊಂಡು ಟ್ರೈ ಮಾಡಿ ನೀವು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಹೇಗಿದೆ ಅಂತ ಅಂದ್ಬಿಟ್ಟು.